RMM Rehoboth Media Ministries. This ministry is founded by Brother Francis and Sister Maria Francis. God gave them a vision to start the media ministry through satellite and local TV channels and other social medias. Rehoboth Media Ministries conducts healing and deliverance crusades across India and different parts of the world. Thousands of people are healed, blessed, and delivered. Praise the Lord. Rehoboth Media Ministry, a word of life ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಮತ್ತು ಚಲನ ಮತ್ತೊಂದು ದಿವಸ ಆವರಿಸ್ತಾ ಇದ್ದೀವಿ. ಈ ದಿನ ಮತ್ತೆ ಇನ್ನೊಂದು ಡಿಸ್ಕಷನ್ ಟಾಪಿಕ್. ಯಾಕೆಂದರೆ ನಮಗೆ ಅನೇಕ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ, ಫೋನ್ ಕಾಲ್ಸಲ್ಲಿ ಅನೇಕರಿಗೆ ಭಾಳ ಪ್ರಶ್ನೆ ಇರುತ್ತೆ. ಸೊ ಅದನ್ನು ನಾವು ಒಂದು ಡಿಸ್ಕಷನ್ ಆಗಿ ಟಾಪಿಕ್ ಆಗಿ, ಯಾಕಂದರೆ ಅದಕ್ಕೆ ನಿಮ್ಗೆ ಉತ್ತರ ಬೇಕಲ್ವಾ, ಇಲ್ಲಾಂದರೆ ನಿಮಗೂ ಒಂದು ಯಾವಾಗೂ ಆ ಒಂದು ಪ್ರಶ್ನೆ ಇರುತ್ತೆ, ಯಾಕೆ ಇದಾಗಿಲ್ಲ, ಯಾಕೆ ಈ ರೀತಿ ಇದೆ. ಸೊ ಬೈಬಲ್ ಏನು ಹೇಳುತ್ತೆ ಇದರ ಪ್ರಕಾರ ನಿಮಗಿರುವಂಥ ಕ್ವೆಶ್ಚನ್ಸನ್ನು ನಾವು ಅದನ್ನು ಡಿಸ್ಕಷನ್ ಟಾಪಿಕ್ ಆಗಿ ಮಾಡಿ ನಿಮ್ಮ ಮುಂದೆ ಇದ್ದೇವೆ. ಸೊ ಇವತ್ತು ಮತ್ತೆ ಅಣ್ಣ ಸ್ವಸ್ಥತೆ ಬಗ್ಗೆ, ಹೀಲಿಂಗ್. ಸೊ ಯಾಕಂದ್ರೆ ಈಗ ನಡೀತಾ ಇರೋ ಪರಿಸ್ಥಿತಿಯಲ್ಲಿ ತುಂಬಾ ಜನಕ್ಕೆ ಹೀಲಿಂಗ್ ಬೇಕು, ತುಂಬಾ ಜನಕ್ಕೆ ಬಿಡುಗಡೆ ಬೇಕು, ತುಂಬಾ ಜನಕ್ಕೆ ಅನೇಕ ಕಾರ್ಯಗಳಾಗಬೇಕು. ಸೊ ಇವತ್ತು ನಮಗೆ ಬರ್ತಾ ಇರೋ ಫೋನ್ ಕಾಲ್ಸಲ್ಲಿ ಈ ರೀತಿ ಕಾಯಿಲೆ ಇದೆ, ಹೀಗಿದೆ, ಹೀಗಿದೆ ಅಂತೇಳಿ ತುಂಬ ಜನ ಫೋನ್ ಮಾಡ್ತಾರೆ. ಸೊ ಆ ರೀತಿಯಾಗಿ ರೋಗ ಯಾಕೆ ಬರುತ್ತೆ, ಅದು ಹೇಗೆ ನಾವು ಸ್ವಸ್ಥತೆ ಹೊಂದ್ಕೊಳ್ಬೇಕು ಎಂಬುದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಮತ್ತು ಬ್ರೀಫ್ ಆಗಿ ರೋಗ ಯಾಕೆ ಬರುತ್ತೆ, ಹೇಗೆ ನಾವು ಬಿಡುಗಡೆ ಹೊಂದ್ಬೋದಂತ ನೀವು ಹೇಳೋಕ್ಕಾಗತ್ತಾ? ರೋಗದ ಬಗ್ಗೆ ನಾವು ನೋಡುವಾಗ ಪಾಪದಿಂದ ರೋಗ ಬರುವ ಸಾಧ್ಯತೆ, ಪಾಪನೇ ದೊಡ್ಡದಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು, ಆದರೂ ಕೂಡ ಅದು ಕೂಡ ಒಂದು ಕಾರಣವಾಗಿರ್ತದೆ. ಸರಿ ಅಣ್ಣ, ನೀವು ಅದು ಹೇಳೋದಕ್ಕಿಂತ ಮುಂಚೆ ಒಂದು ವಾಕ್ಯ ಓದ್ಬಿಟ್ಟು ಮುಂದೆ ವರ್ಷ. ಸೊ ಮ್ಯಾಥ್ಯೂ ಚಾಪ್ಟರ್ 9, ಮತ್ತಾಯನ ಬರೆದ ಸುವಾರ್ತೆ 9 ಅಧ್ಯಾಯ 20-22, ಅಲ್ಲಿ ದೆನ್ ಸಡನ್ಲಿ ಅ ವುಮೆನ್ ಕೇಮ್ ಅಪ್ ಬಿಹೈಂಡ್ ಹಿಮ್ ಅಂಡ್ ಟಚ್ ದ ಫ್ರಿಂಜ್ ಆಫ್ ಹಿಸ್ ಕ್ಲೋಕ್, ಫಾರ್ ಶೀ ಸೆಟ್ ಟು ಹರ್ ಸೆಲ್ಫ್, ಇಫ್ ಐ ಓನ್ಲಿ ಟಚ್ ಹಿಸ್ ಕ್ಲೋಕ್ ಐ ವಿಲ್ ಬಿ ಮೇಡ್ ವೆಲ್. ಜೀಸಸ್ ಟರ್ನ್ ಅಂಡ್ ಸೀಯಿಂಗ್ ಹರ್ ಈ ಸೆಟ್, ಟೇಕ್ ಹಾರ್ಟ್ ಡಾಟರ್, ಯೋರ್ ಫೇತ್ ಹ್ಯಾಸ್ ಮೇಡ್ ಯು ವೆಲ್. ಅಂದ್ರೆ ಅವಳ ರೋಗದಿಂದ ದೇವರು ಅವಳನ್ನು ಗುಣ ಮಾಡಿ. ರೈಟ್, ಅದನ್ನ ಓದ್ಬಿಟ್ಟು ನೀವು ಹೇಳ. ಸೊ ಇದರಲ್ಲಿ ಕೂಡ ನಾವು ನೋಡುವಾಗ ಈ ಮಹಿಳೆ ಬಹಳ ಸಿಕ್ಕಾಗಿದ್ರು, ಡಾಕ್ಟರ್ಸ್ಗೆಲ್ಲ ಬಹಳ ಖರ್ಚು ಮಾಡಿದ್ರು, ಆದರೆ ಸ್ವಸ್ಥವಾಗಲಿಲ್ಲ. ಯಾಕೆ ಆಕೆಗೆ ರೋಗ ಇತ್ತು ಅನ್ನೋದು ಇಲ್ಲಿ ಕೊಟ್ಟಿಲ್ಲ, ಕಾರಣ ಕೊಟ್ಟಿಲ್ಲ. ಆದ ಕಾರಣ ಆಕೆ ಪಾಪ ಮಾಡಿರಬಹುದು ಅಂತ ನಾನು ಗೆಸ್ ಮಾಡ್ಲಿಕ್ಕೆ ಹೋಗಣ. ಹೌದು, ಸುಮಾರು 12 ವರ್ಷಗಳು ಆ ರೀತಿಯಾಗಿ ಪ್ರಯಾಸ ಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಸೊ ನಾವು ಜಸ್ಟ್ 1-2 ತಿಂಗಳಿಗೆನೆ ವಿ ಬಿಕಮ್ ಟೈರ್ಡ್, ಬಟ್ 12 ವರ್ಷದಿಂದ ಶಿ ಇಸ್ ಬೀನ್ ಗೋಯಿಂಗ್ ಟು ಹಾಸ್ಪಿಟಲ್ಸ್, ರೈಟ್, ಡಾಕ್ಟರ್ಸ್, ಮೆಡಿಕೇಶನ್, ಶಿ ಹ್ಯಾಡ್ ಲಾಸ್ಟ್ ಆಲ್ ಹರ್ ಸ್ಟ್ರೆಂತ್ ಅಲ್ವಾ. ರೈಟ್, ಅಂದರೆ ಕೆಲವು ಸಾರಿ ದೇವ್ರ ಚಿತ್ತ ಸ್ವಸ್ಥವಾಗೋದು, ದೇವ್ರ ಟೈಮ್ ಇದೆ ಸ್ವಸ್ಥವಾಗೋದು, ಎರಡರ ನಡುವೆ ದೇವರು ನಮಗೆ ಪೇಷನ್ಸ್ ಕೊಡಬೇಕು, ತಾಳ್ಮೆ ಕೊಡಬೇಕು. ಈ ಮಹಿಳೆಗೆ 12 ವರ್ಷ, ಅದು ಯಾವ ಕಾರಣದಿಂದ ಬಂತೋ ಆ ರೋಗ ನಮಗೆ ಗೊತ್ತಿಲ್ಲ, ಒಟ್ಟು ರೋಗ ಬಂದಿದೆ, ಅದಕ್ಕೆ ಪರಿಹಾರ ಆಕೆಗೆ ಯೇಸು ಸ್ವಾಮಿಯಲ್ಲಿ ಸಿಕ್ಕಿತು. ಆದರೆ ವಾಸಿಯಾಯಿತು, ವಾಸಿಯಾಯಿತು. ಅದೇ ರೀತಿಯಾಗಿ ದೇವ್ರ ಚಿತ್ತ ಬಂದು ವಾಸಿ ಮಾಡಬೇಕು ಅನ್ನೋದು ದೇವ್ರ ಚಿತ್ತವಾಗಿದೆ, ಮತ್ತು ಆ ಸ್ವಸ್ಥತೆಯನ್ನು ನಾವು ವಿಶ್ವಾಸದಿಂದ ಹೊಂದ್ಕೋಬೇಕು. ಯಾಕಂತೇಳಿದರೆ
ಇಲ್ಲಿ ಕೂಡ ನಾವು ನೋಡುವಾಗ ವಾಸಿ ಮಾಡಿದ ಮೇಲೆ ಯೇಸು ಸ್ವಾಮಿ ಆಯಿತು ನನ್ನ ನಂಬಿಕೆ ನಿಮಗೆ ವಾಸಿ ಮಾಡಿದೆ ಅಂತ ಹೇಳಲಿಲ್ಲ ನಿನ್ನ ನಂಬಿಕೆ ನಿನ್ನನ್ನು ವಾಸಿ ಮಾಡಿದೆ ಅಂತ ಅದು ಬಹಳ ಎನ್ಕರೇಜ್ಮೆಂಟ್ ಯಾಕೆ ಅಂತ ಹೇಳಿದ್ರೆ ದೇವರು ವಾಸಿ ಮಾಡುವಾಗ ಮನುಷ್ಯರ ನಂಬಿಕೆಯನ್ನು ಯೂಸ್ ಮಾಡಿಕೊಂಡೇ ಮಾಡ್ತಾರೆ ಅಂತ ಹೇಳಿ ಹೌದು ಯಾವಾಗ ನಾವು ದೇವರ ಕಡೆ ಬರ್ತೀವಿ ಅಲ್ಲಿ ನಮ್ಮ ನಂಬಿಕೆ ತೋರಿಸುತ್ತೆ ಅಲ್ವಾ ಕರೆಕ್ಟ್ ಸೋ ಆ ನಂಬಿಕೆಯಿಂದ ನಾವು ಬರುವಾಗ ನಮ್ಮ ನಂಬಿಕೆ ಯಾವತ್ತೂ ನಿರಾರ್ಥಕ ಆಗೋದಿಲ್ಲ ಆತನು ಖಂಡಿತವಾಗಿ ಆತನ ಚಿತ್ತಕ್ಕನುಸಾರವಾಗಿ ಆತನ ಸಮಯದಲ್ಲಿ ನಮ್ಮನ್ನು ಗುಣ ಮಾಡೇ ಮಾಡ್ತಾನೆ ಇಲ್ಲಿ ಕೂಡ ನಾವು ನೋಡುವಾಗ ಆಕೆಗೆ ತಾನೇ ಪ್ಲಾನ್ ಮಾಡ್ಕೊಂಡ್ಲು ನಾನು ಹೋಗ್ತೀನಿ ಪ್ರೇಯರ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿಲ್ಲ ಯಾಕಂದರೆ ಗ್ರೂಪ್ ಅಲ್ಲಿ ಭಾಳ ಕ್ರೌಡ್ ಭಾಳ ಇತ್ತು ಒಬ್ಬ ಲೇಡಿ ಬಂದು ಆ ರೀತಿಯಾಗಿ ಕ್ರೌಡ್ ಒಳಗೆ ಹೋಗಲಿಕ್ಕೆ ಅದು ಕಷ್ಟ ಆಗ್ತಿತ್ತು ಅದರಲ್ಲಿ ಬೇರೆ ಅವಳು ಸಿಕ್ಕಾಗಿದ್ಲು ಅದಕ್ಕೆ ಆಕೇನು ಅಂದ್ಕೊಂಡ್ಲು ಒಂದು ಸುಮ್ಮನೆ ಆತನ ವಸ್ತ್ರದಲ್ಲಿ ಒಂದು ಮೂಲೆಯನ್ನು ನಾನು ಟಚ್ ಮಾಡ್ತೀನಿ ಅಂತ ಅಷ್ಟೇ ತನ್ನದೇ ಆದ ಅದಕ್ಕೆ ಯಾವ ಥಿಯಾಲಜಿ ಇಲ್ಲ ಅದಕ್ಕೆ ತನ್ನದೇ ಆದಂಥ ಒಂದು ವಿಶ್ವಾಸ ಆ ರೀತಿಯಾಗಿತ್ತು ಆದರೆ ದೇವರು ನೋಡಿ ಆ ಒಂದು ವಿಶ್ವಾಸವನ್ನು ಗಣಪಡಿಸಿದರು ಗೌರವಿಸಿದರು ಹಾಗಾದ್ರೆ ಅಲ್ಲಿ ದೇವರಿಗೆ ಗೊತ್ತು ಅಲ್ಲಿ ಬಂದು ಆ ರೀತಿ ಮುಟ್ಟಿದಾಗ ಆತನಿಂದ ಒಂದು ಶಕ್ತಿ ಹೋಗಿ ಅಲ್ಲಿ ವಾಸಿ ಆಯ್ತು ಅಂತ ಆತನಿಗೆ ಗೊತ್ತು ಹಾಗಂತ ದೇವ್ರು ತಳ್ಳಿಬಿಟ್ಟಿಲ್ಲ ನೀನು ಹಂಗೆಲ್ಲ ಟಚ್ ಮಾಡಬೇಡ ಆ ಥರ ಎಲ್ಲ ಬರಬೇಡ ಇದಕ್ಕೆ ಪ್ರೊಸೀಜರ್ ಇದೆ ಈ ಥರನೇ ನೀನು ಮಾಡಬೇಕು ಅಂತ ಯಾವ ನಿಯಮ ಅಲ್ಲಿಲ್ಲ ಹಾಗಾದರೆ ವಿಶ್ವಾಸ ನೋಡ್ರಿ ಇದನ್ನೆಲ್ಲ ದಾಟ್ಕೊಂಡು ಹೋಗ್ತದೆ ಈ ಒಂದು ಅಡ್ಡಿಗಳು ಏನೇನಿದೆ ಅವುಗಳನ್ನೆಲ್ಲ ದಾಟಿ ಹೋಗ್ತದೆ ದೇವರು ಗೌರವಿಸಿ ಆಕೆಗೆ ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿತು ಅಂತ ಹೇಳಿ ಕಳಿಸ್ತಾರೆ ಸೊ ವಿ ವೇರ್ ಟಾಕಿಂಗ್ ಅಬೌಟ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ರೋಗ ಯಾಕೆ ಬರುತ್ತೆ ಅದನ್ನು ಅದರಿಂದ ನಾವು ಹೊರಬರಲು ಹೇಗೆ ಸಾಧ್ಯ ಅಂತ ರೋಗ ಬರಲಿಕ್ಕೆ ಫಸ್ಟು ನಾನು ಕೆಲವು ಹೆಲ್ತ್ ರೂಲ್ಸ್ನ ಮುರಿಯೋದು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ರೀ ಯಾಕಂದರೆ ಆರೋಗ್ಯ ನಿಯಮಗಳು ಕೆಲವು ಇದೆ ಅವುಗಳನ್ನೆಲ್ಲ ನಾವು ಮುರಿದ್ಬಿಟ್ರೆ ಏನಾಗ್ತದೆ ರೋಗ ಬರ್ತದೆ ನಾವು ಅದನ್ನು ದೇವ್ರ ಮೇಲೆ ಹಾಕೋದಕ್ಕೆ ಸಾಧ್ಯ ಆಮೇಲೆ ದೇವ್ರ ಮೇಲೆ ಹಾಕಿಬಿಡ್ತೀವಿ ದೇವ್ರು ವಾಸಿ ಮಾಡಲಿಲ್ಲ ಅಂದರೆ ಕೂಡ ದೇವ್ರ ಮೇಲೆ ಕೋಪ ಮಾಡ್ಕೊಂಬಿಡ್ತೀವಿ ಯಾಕೆ ಅಂಥೇಳಿದ್ರೆ ನಮ್ಮ ಪ್ರಕಾರ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ದೇವ್ರು ಇರಬೇಕಂತ ನಾವು ಅಂದ್ಕೊಳ್ತೀವಿ ಇಲ್ಲ ನಾವು ಮಾಡಿದ ತಪ್ಪು ನಾವು ಫಾರ್ ಎಕ್ಸಾಂಪಲ್ ನಾವು ಎಕ್ಸಸೈಸ್ ಮಾಡಿಲ್ಲ ವಾಕ್ ಮಾಡಲಿಲ್ಲ ಅವಾಗ ಏನಾಗ್ತದೆ ಅಸ್ವಸ್ಥತೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ಲ ಬಾಡಿಯಲ್ಲಿ ಒಂದು ಸೈಂಟಿಫಿಕ್ ಆಗಿ ಇಟ್ಸ್ ನಾಟ್ ಇಟ್ಸ್ ವೆರಿ ಅನ್ಹೆಲ್ದಿ ರೈಟ್ ಅಲ್ಲಿ ಪಾಪ ಅನ್ನೋದು ಬರೋದಿಲ್ಲ ಅಲ್ಲಿ ಏನು ಬರ್ತದೆ ವಿ ಆರ್ ಲೇಸಿನೆಸ್ ಬರ್ತದೆ ಅಲ್ಲಿ ಕೂಡ ನಾವೇನು ಮಾಡಬೇಕು ನಮ್ಮ ತಪ್ಪನ್ನು ನಾವು ಒಪ್ಕೋಬೇಕು ಅಥವಾ ಆರೋಗ್ಯ ನಿಯಮಕ್ಕೆ ಬಿಟ್ಬಿಡ್ರಿ ಆಹಾರದ ನಿಯಮದ ಕಡೆ ಹೋಗೋಣ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಣ್ಣ ಈಗ ಮಕ್ಕಳಿಗೆ ಚಾಕ್ಲೇಟ್ ಕೊಡಬೇಡ ಹೇಗೆ ದೊಡ್ಡವರು ಅದನ್ನು ರೆಸ್ಟ್ರಿಕ್ಟ್ ಮಾಡ್ತಾರೆ ಅಲ್ವಾ ತೆಲ್ಲಿ ಚಾಕ್ಲೇಟ್ ತಿನ್ನಬೇಡ ನಿನಗೆ ಉಳ್ಕಲ್ ಬರುತ್ತೆ ನಿನಗೆ ಹೊಟ್ಟೆಲಿ ಹುಳ ಬರುತ್ತೆ ದೇ ಆ ಮಕ್ಕಳಿಗೆ ಹೇಳುವಾಗ ಇವ್ರಿಗೆ ಗೊತ್ತಿರೋದಿಲ್ವಾ ಅಲ್ವಾ ಸೊ ದೇ ಆರ್ ಸೋ ಇಗ್ನರೆಂಟ್ ಕರೆಕ್ಟ್ ಅದೇ ಊರಿಗೆ ಉಪದೇಶ ಅಂತ ಹೇಳ್ತಾರಲ್ಲ ಬೇರೆಯವರಿಗೆ ನಾವು ಹೇಳ್ತೀವಿ ಆದರೆ ನಾವೇ ಅದನ್ನು ಫಾಲೋ ಮಾಡಲಿಕ್ಕೆ ಮಾಡಲ್ಲ ಹೌದು ಆದ ಕಾರಣ ಆರೋಗ್ಯದ ನಿಯಮಗಳು ಮತ್ತು ಆಹಾರದ ನಿಯಮಗಳನ್ನು ಕೂಡ ಫಾಲೋ ಮಾಡಬೇಕು ಟೂ ಮಚ್ ಸ್ವೀಟು ಟೂ ಮಚ್ ನಾನ್ ವೆಜ್ ಟೂ ಮಚ್ ಅಂದರೆ ಹೊಟ್ಟೆ ತುಂಬನೇ ತಿಂದ್ರೇ ಸಮಾಧಾನ ಆ ರೀತಿಯಾಗೆಲ್ಲ ಕೆಲವು ನಿಯಮಗಳನ್ನು ನಾವು ಉಲ್ಲಂಘಿಸುವಾಗ ರೋಗ ಬರೋ ಸಾಧ್ಯತೆ ಇದೆ ಫಾರ್ ಎಕ್ಸಾಂಪಲ್ ಇನ್ನೊಂದು ನೆನಪಿಗೆ ಬರ್ತಾ ಇದೆ ಈಗ ಒಂದು ಗ್ಯಾಸ್ಟ್ರಿಕ್ ಬೈಪಾಸ್ ಅಂತ ಮಾಡ್ತಾರೆ ಸ್ಟಮಕ್ನ ಸ್ಮಾಲ್ ಮಾಡೋದು ಹೌದು ಸ್ಮಾಲ್ ಮಾಡುವಂಥ ವಿಧಾನ ಫಸ್ಟ್ ಕಂಡೀಷನ್ ಡಾಕ್ಟರ್ ಏನು ಹೇಳ್ತಾರೆ ಗೊತ್ತಾ ನಾವು ಮಾಡ್ತೀವಿ ಆಗ ಯುವರ್ ಸ್ಟಮಕ್ ವಿಲ್ ಶ್ರಿಂಕ್ ಹೊಟ್ಟೆ ಚಿಕ್ಕದಾಗತ್ತೆ ಆಗ ನೀವು ಬರೀ ಒಂದಿಡ್ಲಿ ಮತ್ತೆ ಒಂಚೂರು ಇದು ಇಷ್ಟ ಅನ್ನ ಇಷ್ಟೇ ತಿನ್ನಕ್ಕಾಗೋದು ಅಂತ ಆದರೆ ಹುಷಾರಾಗಿರಿ ಅವ್ರು ಹೇಳೋದು ನಮಗೆ ವಾರ್ನಿಂಗ್ ಆದರೆ ಹುಷಾರಾಗಿರಿ ಸೊ ಈಗ
ಆ ಸರ್ಜರಿ ಮಾಡೋಕ್ ಮುಂಚೆ ನಾಲ್ಕು ಇಡ್ಲಿ ತಿನ್ನೋರು ಒಂದು ಇಡ್ಲಿ ತಿನ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಆಕ್ಚುಲಿ ಹೊಟ್ಟೆ ಏನೋ ತುಂಬಿಡುತ್ತೆ, ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಡಾಕ್ಟರ್ ಹೇಳೋದಿದೆ, ನೋಡಿ ನಾವು ಚಿಕ್ಕದ್ ಮಾಡ್ತಾ ಇದ್ದೀವಿ, ಬಟ್ ಆದರೆ ಮತ್ತೆ ನೀವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಆ ಸ್ಟಮಕ್ ದೊಡ್ಡದಾಗ್ಬಿಡುತ್ತೆ. ಸೊ ಯಾವಾಗೂ ಅಷ್ಟೇ, ನಾವೇನು ಆ ಫಾಲೋ ಮಾಡಬೇಕು ನೀವು ಹೇಳ್ತೀರಲ್ಲ, ವಿ ಶುಡ್ ಆಲ್ವೇಸ್ ಫಾಲೋ ಆ ಡಾಕ್ಟರ್ ಏನು ಹೇಳ್ತಾರೆ, ಇಲ್ಲ ಬೈಬಲ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿದ್ರೇ ಆರೋಗ್ಯ ವಿಷಯದಲ್ಲಿ ನಾವೇನಾಗ್ತೀವಿ ಅದಕ್ಕೆ ನಮಗೂ ರಿಸಲ್ಟ್ಸ್ ಬರುತ್ತೆ. ಬಟ್ ಡಾಕ್ಟ್ರ್ ಹೇಳಿದ್ದು ನಾಲ್ಕು ಇಡ್ಲಿ ತಿನ್ಬೇಡ ಒಂದು ತಿನ್ನು ಅಂದರೆ ಏನಾಗುತ್ತೆ, ಅಯ್ಯೋ ಇಲ್ಲ ನನಗೆ ಹೊಟ್ಟೆ ತುಂಬಿದೆ ಅಂದರೂ ವಿ ಟ್ರೈ ಟು ಓವರ್ ಇಟ್, ಅವಾಗ ಏನಾಗುತ್ತೆ ಮಾಡಿರೋ ಆಪರೇಷನ್ ವೇಸ್ಟು, ಮತ್ತೆ ಮತ್ತೆ ವಿ ಗೆಟ್ ಇನ್ ಟು ಸಿಕ್ನೆಸ್. ಸೊ ದಟ್ಸ್ ವಾಟ್ ವಿ ಆರ್ ನಾಟ್ ಫಾಲೋಯಿಂಗ್ ವಾಟ್ ಎವರ್ we have to do according to the food vishaya bandaga, correct ana correct. So hagadre mooru niyamagalu andre yake sickness bartade anlikke mooru niyamagalu, ondu aarogya niyamagalanna muriyodrinda ullangisodrinda avidhyaragodrinda rogagalu baro sadhyate, aarogya health rules. ಎರಡನೇದು ಆಹಾರದ ನಿಯಮಗಳನ್ನು ಮುರಿಯೋದ್ರಿಂದ ರೋಗ ಬರೋ ಸಾಧ್ಯತೆ, ಫುಡ್ ರೂಲ್ಸ್ ಅಂತ ಹೇಳ್ಬಿಟ್ಟು. ಮೂರನೇದು ಆತ್ಮೀಕ ನಿಯಮಗಳನ್ನು ಮುರಿಯೋದ್ರಿಂದ ಕೂಡ ರೋಗ ಬರ್ತೈತೆ. ದೇವರು ಇಂತಿಂಥದ್ದನ್ನು ಮಾಡಬೇಡ ಅಂತ ದೇವರ ವಾಕ್ಯದಲ್ಲಿ ಆಜ್ಞೆಗಳನ್ನು ಕೊಟ್ಟಾಗ ನಾನು ಮಾಡ್ತೀನಿ, ನಾನು ತಪ್ಪು ಮಾಡ್ತೀನಿ, ನಾನು ಉದಾಹರಣೆಗೆ ಡ್ರಿಂಕ್ಸ್ ನಾನು ಮಾಡ್ತೀನಿ ಹೆಚ್ಚಾಗಿ, ಅಥವಾ ನಾನು ನೈತಿಕ ಜೀವನದ ನಿಯಮಗಳನ್ನು ಮಾರಲ್ ಲಾಸ್ನ ನಾನು ಕೀಪಪ್ ಮಾಡಲ್ಲ, ಅದನ್ನೆಲ್ಲ ಮುರಿದ್ರೆ ಏನಾಗ್ತದೆ, ಅದರ ನಿಮಿತ್ತವಾಗಿ ರೋಗ ಪ್ಲಸ್ ಪಾಪ ಬರುವ ಸಾಧ್ಯತೆ ರೀ. ಆದ ಕಾರಣ ಪಾಪದ ನಿಮಿತ್ತ ಕೂಡ ಅಂದರೆ ದೇವರ ವಾಕ್ಯಕ್ಕೆ ಅವೇಧ್ಯರಾಗೋದ್ರಿಂದ ಕೂಡ ರೋಗಗಳು ಬರುವ ಸಾಧ್ಯತೆ ರೀ, ಮೂರು ಕಾರಣಗಳು. ಸೊ ಇದರಿಂದ ಹೊರಗೆ ಹೇಗೆ ಬರೋದು ಹೇಳಿ, ಭಾಳ ಸಿಂಪಲ್. ನೀವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾಗ ಆ ಒಬ್ಬ 12 ವರ್ಷದ ಒಂದು ರಕ್ತ ಕುಸುಮ ರೋಗಿ, ಅವಳು ಭಾಳ ಖರ್ಚು ಮಾಡಿದ್ಲು, ವೈದ್ಯರಿಗೆಲ್ಲ ಎಲ್ಲ ತನ್ನ ಆಸ್ತಿಯೆಲ್ಲ ಕೂಡ ಖರ್ಚು ಮಾಡಿಕೊಂಡ್ಲು, ಟ್ರೈ ಅಂತೂ ಮಾಡೇ ಮಾಡಿದ್ಲು 12 ವರ್ಷ. ಕಡೆಗೆ ಅವಳು ಎಲ್ಲಿ ಬಂದ್ಲು ಅಂತ ನೋಡುವಾಗ ಡಾಕ್ಟರ್ ಹತ್ರ ಬರಲಿಲ್ಲ. ಇದು ಮೊದಲು ಬಂದಿದ್ಲು, ಆದರೆ ಕಡೆಗೆ ಯಾರ ಹತ್ರ ಬಂದ ಅಂದ್ರೆ ದೇವರ ಹತ್ರ ಬಂದ್ಲು. ಅದೇ ಎಲ್ಲಾ ಟ್ರೈ ಮಾಡಿ ಬಿಟ್ಟು ಫೈನಲಿ ಶಿ ನ್ಯೂಸ್ ಬೇರೆ ಎಲ್ಲೂ ನನಗೆ ಇದು ಆಗೋದಿಲ್ಲ, ದೇವರ ಹತ್ರನೇ ಬರಬೇಕು ಅಂತ. ಬಂದಾಗ ಸಕ್ಸಸ್ ಆಯ್ತಾ? 100% ಸಕ್ಸಸ್. ಪ್ರೈಸ್ ಗಾಡ್. ಅದು ಏನು ಯೇಸು ಸ್ವಾಮಿ ಮುಟ್ಟಿದ ಮೇಲೇನಾ, ಅಥವಾ ಪ್ರೇಯರ್ ಮಾಡಿದ ಮೇಲೇನಾ, ಅಥವಾ ಏನಿಲ್ಲ, ಇವಳೇ ಹೋಗಿ ಯೇಸು ಸ್ವಾಮಿಯ ವಸ್ತ್ರವನ್ನು ಮುಟ್ಟಿ ತನಗೆ ಬೇಕಾದ ಸ್ವಸ್ಥತೆಯನ್ನು ತಾನು ಹೊಂದಿಕೊಡಲು ವಿಶ್ವಾಸ. ಸೊ ದೇವ್ರ ವಾಕ್ಯದಲ್ಲಿ ಬಿಡುಗಡೆ ಇದೆ, ಅನೇಕ ರೀತಿಯಲ್ಲಿ ನಾವು ಈ ಸ್ವಸ್ಥತೆಯನ್ನು ಹೊಂದ್ಬೋದು. ನಾವು ದೇವ್ರ ವಾಕ್ಯನ ಅರಿಕೆ ಮಾಡ್ತಾ, ಇಲ್ಲ ನಾವು ನಮ್ಮ ಮಾಡಿದಂಥ ಪಾಪನ ಅರಿಕೆ ಮಾಡುವಾಗ, ಮತ್ತು ಬೇರೆಯವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳುವಾಗ, ದೇರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ರಿಸೀವಿಂಗ್ ಹೀಲಿಂಗ್. ನಾವು ಒಂದು ಸ್ವಸ್ಥತೆಯನ್ನು ಹೊಂದಿಕೊಳ್ಳೋದಕ್ಕೆ ಅನೇಕ ಮಾರ್ಗಗಳಿದೆ, ಆದರೆ ಅಲ್ಟಿಮೇಟ್ ಮಾರ್ಗ ಅಂದರೆ ನಾವು ದೇವ್ರ ಹತ್ರ ಬರುವಂಥದ್ದು. ಯಾಕಂದರೆ ಬೇರೆ ಎಲ್ಲಿ ಏನೇ ಟ್ರೈ ಮಾಡಿದ್ರು ಅದಕ್ಕೆ 100% ರಿಸಲ್ಟ್ ಇಲ್ಲ, ಆದರೆ ದೇವ್ರ ಹತ್ರ ನಾವು ಬರುವಾಗ, ಯೇಸು ಸ್ವಾಮಿ ಬಳಿ ನಾವು ಬರುವಾಗ, ನಮ್ಮ ನಂಬಿಕೆ ಆತನ ಮೇಲೆ ಇಡುವಾಗ, ಅಲ್ಲಿ ಸ್ವಸ್ಥತೆ ಖಂಡಿತವಾಗಿ ನಿಶ್ಚಯವಾಗಿ ಆಗೇ ಆಗುತ್ತೆ. ಯಾಕಂದರೆ ನಾವು ಆರೋಗ್ಯವಾಗಿರುವಂಥದ್ದು ಅದು ದೇವ್ರ ಚಿಂತ. ಪ್ರೇಸ್ ದ ಲಾರ್ಡ್. ಸೊ ಮತ್ತೆ ಇನ್ನೊಂದು ಕ್ವೆಶ್ಚನ್ ಅಣ್ಣ, ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಮೀಟಿಂಗ್ಸ್ ಬರ್ತಾರೆ, ಪ್ರೇಯರ್ ಮೀಟಿಂಗು ಇಲ್ಲ ಚರ್ಚ್ ಬೇಡ, ಮೀಟಿಂಗ್ಸ್ ಬೇಡ, ಚರ್ಚಿಗೆ ಬರ್ತಾರೆ. ಸ್ವಲ್ಪ ಜನ ಹೀಲಿಂಗ್ ಹೊಂದ್ಕೊಳ್ತಾರೆ, ಸ್ವಲ್ಪ ಜನ ಹೀಲಿಂಗ್ ಹೊಂದ್ಕೊಳ್ಳಲ್ಲ. ಎಲ್ಲರೂ ಪ್ರೇಯರೇ ಮಾಡ್ತಾ ಇದ್ದಾರಲ್ವಾ, ಯಾಕೆ ಈ ರೀತಿ ಆಗುತ್ತೆ? ಇದು ಕಾರಣ ಭಾಳ ಸಿಂಪಲ್ ರೀ. ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಕೆಲವು ಕಾರಣಗಳಿದೆ, ಎಲ್ಲ ಕಾರಣ ನಾವು ಕವರ್ ಮಾಡಲಿಕ್ಕೆ ಆಗಲ್ಲ, ಆದರೂ ಕೂಡ ಒಂದು ಕಾರಣ ನಾವು ತಕ್ಕೊಳ್ಳೋಣ ದೇವ್ರ ವಾಕ್ಯದಿಂದ. ಮಾರ್ಕ್ 6ನೇ ಅಧ್ಯಾಯದಲ್ಲಿ 6:6 ಭಾಳ ಈಸಿ, ಅದು chapter 6:6 ಅಂತ. ಅದಕ್ಕಿಂತ ಮುಂಚೆ 5ನೇ ವಚನದಲ್ಲಿ ಆತನು ಅಂದರೆ ಯೇಸು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು
ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆಗಲಿಲ್ಲ ಮಾಡಲಿಲ್ಲ ಅಲ್ಲ ಮಾಡುವುದಕ್ಕೆ ಆಗಲಿಲ್ಲ ಯಾಕೆ ಆರನೇ ವಚನ ಅವರು ತನ್ನನ್ನು ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟನು ಯಾಕಂದ್ರೆ ಎಲ್ಲರೂ ಬರ್ತಾರೆ ಕೂಟಕ್ಕೆ ಅಥವಾ ಸಭೆಗೆ ಬಂದಾಗ ಎಲ್ಲರಲ್ಲಿನೂ ನಂಬಿಕೆ ಇರೋದಿಲ್ಲ ಆದರೆ ಕೆಲವರು ತಿಳ್ಕೊಳ್ತಾರೆ ನಂಬಿಕೆ ಇಲ್ಲ ಅಂದ್ರೂ ಕೂಡ ನನ್ನ ಹತ್ರ ನಂಬಿಕೆ ಇದೆ ಅಂತ ಕೆಲವರು ತಿಳ್ಕೊಳ್ತಾರೆ ಯಾಕಂದರೆ ಕೆಲವರಿಗೆ ನಂಬಿಕೆ ಅಂದರೆ ಒಂದು ಫೀಲಿಂಗ್ ಇದ್ದರೆ ಅದು ನಂಬಿಕೆ ಅಂದ್ಕೊಳ್ತಾರೆ ಅದಲ್ಲ ಕನ್ವಿಕ್ಷನ್ ಹೌದು ಕನ್ವಿಕ್ಷನ್ ಇರಬೇಕು ಮನವರಿಕೆ ಇರಬೇಕು ನಯಗರ ಫಾಲ್ಸ್ನಲ್ಲಿ ಯಾರೋ ಒಬ್ಬರು ಒಂದು ಕಡೆಯಿಂದ ಆ ಕಡೆ ಹಗ್ಗದ ಮೇಲೆ ದಾಟಿದ್ರಂತೆ ದಾಟಿದಾಗ ದಾಟೋ ಮುಂಚೆ ನಾನು ದಾಟ್ತೀನಿ ಅಂತ ನಂಬ್ತೀರಾ ಅಂತ ಹೇಳಿದಾಗ ಹೌದು ಅಂತ ಚಪ್ಪಾಳೆ ತಟ್ಟಿದ್ರು ಹೌದು ಅಂತ ಅವನು ದಾಟಿದ ಕಡೆಗೆ ಅವನು ಒಂದು ಕ್ವಶನ್ ಕೇಳಿದಂತೆ ನನ್ನ ಮೇಲೆ ಒಬ್ಬರನ್ನ ಇಟ್ಕೊಂಡು ನಾನು ನಡೀತೀನಂತ ದಾಟ್ತೀನಂತ ನಂಬ್ತೀರಾ ಅಂದರೆ ಓ ನಂಬ್ತೀವಿ ಅಂದ್ರೆ ಯಾರು ಬರ್ತೀರಿ ಅಂತ ಕೇಳಿದಾಗ ಯಾರು ಬರಲ್ಲ ಯಾರು ಬರ್ಲಿಕ್ಕೆ ರೆಡಿ ಇಲ್ಲ ಆದರೆ ಕಡೆಗೆ ಒಬ್ಬನ ನಾನು ಬರ್ತೀನಿ ಅಂದಂತೆ ನಂಬಿಕೆ ಕೂಡ ಹಾಗೇನೆ ಅದೇನಂತ ಹೇಳಿದ್ರೆ ಹೌದೌದು ನಮಗಿದೆ ನಾವು ನಂಬ್ತೇವೆ ಆದರೆ ನಂಬಿಕೆ ಬಂದು ಕಾರ್ಯರೂಪದಲ್ಲಿ ಬರಬೇಕು ರೈಟ್ ರೀ ಹೌದು ಸೊ ಇದಕ್ಕೆ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತಲ್ವಾ ಎಲ್ಲ ನಾವು ಚರ್ಚ್ಗೆ ಹೋಗ್ತೀವಿ ನಾವು ಪ್ರೇಯರ್ ಮಾಡ್ತೀವಿ ನಮಗಿನ್ನೂ ನೋಡ್ರಿ ನಮ್ಮಲ್ಲಿ ಆ ಒಂದು ಮನವರಿಕೆ ನಮ್ಮ ಕನ್ವಿಕ್ಷನ್ ಬರಬೇಕು ಆಗಲೇ ಅಲ್ಲಿ ಸ್ವಸ್ಥತೆ ಆಗುವಂಥದ್ದು ಯಾರ ಮೇಲೆ ದೇವರ ಮೇಲೆ ನಮಗೊಂದು ನಂಬಿಕೆ ನಮ್ಮ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸುವ ಆತನ ಮೇಲೆ ನಮ್ಮ ನಂಬಿಕೆಯನ್ನು ಇಡುವಾಗ ಆತನು ಎಲ್ಲವನ್ನು ನಮಗೆ ಮಾಡಿ ಮುಗಿಸುವ ಆತನಾಗಿದ್ದಾನೆ ಮತ್ತೆ ಇನ್ನೊಂದು ಕ್ವೆಶನ್ ಅಲ್ಲ ಇಲ್ಲಿಗೆ ಮುಗ್ದಿಲ್ಲ ಸ್ವಸ್ಥತೆ ಟಾಪಿಕ್ ತುಂಬಾ ಹೋಗ್ತಾ ಇದೆ ಇನ್ನೊಂದು ಫಾರ್ ಎಕ್ಸಾಂಪಲ್ ಒಂದು ಪಾಸ್ಟರ್ ಇಲ್ಲ ದೇವ್ರ ಸೇವೆ ಮಾಡೋರು ಇಲ್ಲ ದೇವರಿಗೆ ಬಹಳ ಹತ್ತಿರವಾಗಿರೋರು ಬಹಳ ಸೇವೆ ಮಾಡ್ತಾ ಇರೋದು ಅವ್ರ ಮನೆಯಲ್ಲಿ ಅವರ ಹೆಂಡತಿ ಇಲ್ಲ ಅವ್ರ ಮಕ್ಕಳಿಗೆ ಈ ರೀತಿಯಾಗಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಆಯ್ತಾ ಅವ್ರೆಲ್ಲಾರ್ಗು ಅವ್ರು ಕೇಳೋವಂಥ ಕ್ವೆಶನ್ ಏನಂದ್ರೆ ಅವರು ಪ್ರಾರ್ಥನೆ ಮಾಡ್ತಾರೆ ಈಗ ಐ ಜಸ್ಟ್ ಟೇಕ್ ಮೈ ಹಸ್ಬೆಂಡ್ಸ್ ಎಕ್ಸಾಂಪಲ್ ಹಿ ಗೋಸ್ ಫಾರ್ ಅ ಪ್ರೇಯರ್ ಮೀಟಿಂಗ್ ಅಲ್ಲಿ ಹೋದಾಗ ಎಷ್ಟೊಂದು ಜನ ಕಿವಿ ಕೇಳಿಸ್ತಿರೋರ್ಗೆ ಕೇಳಿಸುತ್ತೆ ಎಷ್ಟೊಂದು ಜನ ಮಾತನಾಡ್ದಿರೋರ್ಗೆ ಮಾತಾಡ್ತಾರೆ ಕ್ಯಾನ್ಸರ್ ರೋಗಗಳು ಇಲ್ಲಾಗತ್ತೆ ಸಪೋಸ್ ಜಸ್ಟ್ ಅನ್ ಎಕ್ಸಾಂಪಲ್ ಅವ್ರು ಕೇಳ್ತಾರೆ ಅವ್ರ ಮನೆಯಲ್ಲೇ ಅವ್ರಿಗೆ ಯಾರಿಗೋ ಅವ್ರ ರಿಲೇಟಿವ್ಗೆ ಕಿವಿ ಕೇಳಿಸ್ತಲ್ಲ ಅದೇಗೆ ಅವ್ರು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಹೀಲಿಂಗ್ ಆಗ್ಬೋದಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಇದಕ್ಕೆ ನೀವೇನು ಹೇಳ್ತೀರ ಒಂದು ಉತ್ತರ ಏನಂತ ಹೇಳಿದರೆ ಈಗಾಗಲೇ ನಾವು ಇದನ್ನು ಟಚ್ ಮಾಡಿದ್ವಿ ಅದೇನಂತ ಹೇಳಿದ್ರೆ ಸ್ವಸ್ಥತೆಯನ್ನು ಅನುಕಂಪದಿಂದ ಮಾಡಬೇಕು ಅಂದರೆ ಕಂಪ್ಯಾಷನ್ನಿಂದ ಮಾಡಬೇಕು ಸ್ವಸ್ಥತೆಯ ವರ ಇದ್ದಂಥವ್ರು ಈಗ ತಮ್ಮ ಮನೆಯಲ್ಲಿನೇ ಅಥವಾ ತಮ್ಮ ಮನಸ್ಸಿನಲ್ಲಿನೇ ದೇಹದಲ್ಲಿನೇ ಒಂದು ಅಸ್ವಸ್ಥತೆ ಇರುವಾಗ ಅದನ್ನು ಅವರು ಫೀಲ್ ಮಾಡುವಾಗ ಅದನ್ನು ಅನುಭವಿಸುವಾಗ ಅದರ ನೋವು ಅವ್ರಿಗೆ ಗೊತ್ತಾದಾಗ ಅಂಥ ಪರಿಸ್ಥಿತಿಯಲ್ಲಿ ಅದೇ ರೋಗ ಇರುವಂಥವ್ರು ಯಾರಾದರೂ ಬಂದರೆ ಅವ್ರಿಗೇನಾಗ್ತದೆ ಅವರಿಗೆ ಒಂದು ಅನುಕಂಪ ತಮ್ಮಲ್ಲಿ ಫೀಲಿಂಗ್ ಬರ್ತದೆ ಕಂಪ್ಯಾಷನ್ ಬರ್ತದೆ ಆ ಕಂಪ್ಯಾಷನ್ನಿಂದ ಅವರು ವಾಸಿ ಮಾಡೋದು ಅದು ಕ್ರಿಸ್ತನ್ ಹಾಗೆ ವಾಸಿ ಮಾಡುವಂಥದ್ದು ಕ್ರೈಸ್ಟ್ ಲೈಕ್ ಹೀಲಿಂಗ್ ಅಂತ ಈಗ ಅದಕ್ಕಾಗಿ ಕೆಲವು ಸಾರಿ ಕೆಲವರ ಜೀವನದಲ್ಲಿ ದೇವರು ಅನುಮತಿಸಿರಲು ಸಾಧ್ಯ ನೀವು ಅದು ಲಾಸ್ಟ್ ಎಪಿಸೋಡ್ ಅಲ್ಲಿ ಅಬ್ರಹಾಂ ಸಾರಳ್ ಬಗ್ಗೆ ಮಾತಾಡಿದ್ರಲ್ಲ ಆ ಎಕ್ಸಾಂಪಲ್ ಹೇಳ್ರಣ ಯಾಕಂದ್ರೆ ಅಲ್ಲಿ ನೀವು ಹೇಳಿದ್ರಲ್ಲ ಆ ಬೇರೆ ಅವ್ರ ಮನೆಯಲ್ಲೇ ಶಿ ವಾಸ್ ಬ್ಯಾರನ್ ಸಾರಾ ವಾಸ್ ಬ್ಯಾರನ್ ಬಟ್ ಹಿ ಪ್ರೇಡ್ ಫಾರ್ ಆಲ್ ಅಬಿಮೆಲೆಕ್ ಅಂಡ್ ಹಿಸ್ ಫ್ಯಾಮಿಲಿ ಅಂಡ್ ದೇ ವರ್ ಹೀಲ್ಡ್ ರೈಟ್ ಆದಿಕಾಂಡ 20ನೇ ಅಧ್ಯಾಯದಲ್ಲಿ ಗೆರಾರ್ ನ ಅರಸನು ಅಲ್ಲಿ ಅಬಿಮೆಲೆಕ್ನ ಊರಿಗೆ ಅಬ್ರಹಾಮನ್ ಬಂದಿರ್ತಾನೆ ಪ್ರಾಬ್ಲಮ್ ಇಟ್ಕೊಂಡು ಬಂದಿರ್ತಾನೆ ಹೆಂಡತಿ ಬಂಜೆ ಆಗಿರ್ತಾಳೆ ಅಂತ ಪರಿಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ 20ನೇ ಅಧ್ಯಾಯ 17ನೇ ವಚನ ತರುವಾಯ ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು ಯಾವುದಕ್ಕಾಗಿ ಬೇಡಿಕೊಂಡ ಹೀಲಿಂಗ್ ಆಗಿ ಬೇಡಿಕೊಂಡ ಹಾಗಾದ್ರೆ ಸ್ವಂತ ಹೆಂಡತಿಗೆ ಹೀಲಿಂಗ್ ಆಗಿಲ್ಲ ಆದ್ರೆ ಇವನು ಬೇರೆಯವರಿಗಾಗಿ ಬೇರೆ ಊರಿನವರಿಗಾಗಿ ವಾಸಿ ಆಯ್ತು ಕರೆಕ್ಟ್ ರೀ ದೇವರು ಅಭಿಮಲೇಖನನ್ನು ಅವನ ಪತ್ನಿಯನ್ನು ದಾಸಿಯರನ್ನು ವಾಸಿ ಮಾಡಿದ್ದರಿಂದ ಅವರಿಗೆ ಮಕ್ಕಳಾದರು ಹಾಗಾದ್ರೆ ದೇವರು ಅಬ್ರಹಾಮನ ಪ್ರೇಯರ್ ಕೇಳಿಬಿಟ್ಟು
ಬೇರೆಯವರನ್ನು ಹೀಲ್ ಮಾಡ್ತಾನೆ, ವಾಸಿ ಮಾಡ್ತಾನೆ. ಆದರೆ ಇನ್ನೂ ಸ್ಟಿಲ್ ಬ್ಯಾರನ್. ಈಗ ಹೆಂಡತಿಗೆ ಇನ್ನೂ ಹೀಲಿಂಗ್ ಸಿಕ್ಕಿರಲ್ಲ. ಇನ್ನು ಹೇಳಬೇಕಾದ್ರೆ ಆ ಲೆಕ್ಕ ಪ್ರಕಾರ ಇನ್ನು ಕೆಲವು ವರ್ಷಗಳು ಆದಮೇಲೇ ಆ ಒಂದು ಹೀಲಿಂಗ್, ಅದು ಆಲ್ಮೋಸ್ಟ್ 90 ಇಯರ್ಸ್ ಸಾರಳಿಗೆ ಇದ್ದಂಥ ಪರಿಸ್ಥಿತಿಯಲ್ಲಿ ದೇವರೇ ವಿಸಿಟ್ ಮಾಡಿ ನೆಕ್ಸ್ಟ್ ಇಯರ್ ನಿನಗೆ ಮಗು ಆಗ್ತದೆ ಅಂತ ಹೇಳಿ ಆನಂತರ ಸೊ ಅಲ್ಲಿವರೆಗೂ ಹೇಗಾಗಿರ್ಬೋದು ಆ ಒಂದು ಪೀರಿಯಡ್ ಅಲ್ಲಿ. ವಾಟ್ ಅಪ್ರಾಕ್ಸಿಮೇಟ್ಲಿ ವುಡ್ ಹ್ಯಾವ್ ಬೀನ್ ದ ಏಜ್ ಆಫ್ ಅಬ್ರಹಾಮನ ಅಲ್ಲಿ? ಅಬ್ರಹಾಮನು ಚಾಪ್ಟರ್ 20 ಅಲ್ಲಿ, ಚಾಪ್ಟರ್ 10-20 ಅಲ್ಲಿ ಎಷ್ಟು ಅಂತ ಗೊತ್ತಿಲ್ಲ, ಆದರೆ ಇರ್ಬೋದು ಒಂದು 5-6 ವರ್ಷಗಳು ಇರ್ಬೋದು ಅಂತ ಕಾಣ್ತದೆ. ಸೊ ಆ ಒಂದು 5 ವರ್ಷದಲ್ಲಿ ಎಷ್ಟು ಜನ ಹೇಳಿರ್ಬೋದು ನೀನು ಅವ್ರಿಗೆ ಪ್ರೇಯರ್ ಮಾಡಿದ್ಯಾ ಹೀಲಿಂಗ್ ಆಗಿದೆ, ಆದ್ರೆ ನಿಮ್ಮ ಮನೆಯಲ್ಲೇ ನೋಡು ನಿನ್ನ ಹೆಂಡತಿ ರೀತಿ, ನಿನ್ಗೆ ಮಕ್ಕಳಿಲ್ಲ, ಅಲ್ವಾ, ಎಷ್ಟು ಟಾಂಟ್ ಮಾಡಿರ್ಬೋದು. ಸೊ ಆದ್ರೆ ಅಲ್ಲಿ ಹೀಲಿಂಗ್ ಆಯ್ತಾ? ಆಯ್ತು. ಆ ಸಾರಳಿಗೆ ದೇವರು ಖಂಡಿತವಾಗಿ ಮಗುವನ್ನು ಕೊಟ್ರು. ಸೊ ಆ ರೀತಿಯಾಗಿ ದೇವ್ರ ಸೇವಕರ ಮನೆಯಲ್ಲಿ ಸಹ ನೋಡ್ರಿ, ಇದ್ರಲ್ಲೆಲ್ಲ ಏನ್ ತಿಳಿದು ಬರುತ್ತೆ ಅಂದ್ರೆ ನಾವೆಲ್ಲರೂ ಮನುಷ್ಯರೇ, ನಮ್ಗೆಲ್ಲಾರ್ಗೂ ರೋಗ ಬರುವಂತದ್ದು ಸಹಜ, ಯಾವ್ದಾದ್ರು ಒಂದು ರೀತಿಯಲ್ಲಿ ಬಂದೇ ಬರುತ್ತೆ. ಐದರ್ ಪ್ರೈಡ್ ಅಂದ್ರೆ ಏನಣ್ಣ, ಗರ್ವದಿಂದ, ಪಾಪದಿಂದ, ಇಲ್ಲ ಅಂದ್ರೆ ದೇವ್ರೆ ಅಲೋ ಒಂದೊಂದ್ಸತಿ ಲೈಕ್ ಹೌ ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು ಅಂತ ದೇವ್ರು ಹೇಳ್ದಾಗೆ ಆ ರೀತಿಯಾಗಿ ಅಲೋವ್ ಮಾಡಿರ್ಬೋದು. ಸೊ ವಿ ಡೋಂಟ್ ನೋ ದ ರೀಸನ್ಸ್, ನಮ್ಗೆ ರೀಸನ್ ಗೊತ್ತಿಲ್ಲ ಯಾಕೆ ಕಾಯಿಲೆ ಬರುತ್ತೆ ಅಂತ ಇದೆಲ್ಲ. ಆದರೆ ನಮ್ಮ ಲೈಫ್ನ ನಾವು ಪರೀಕ್ಷಿಸ್ಕೊಳ್ಬೋದು, ನಾವು ಯಾವ ರೀತಿ ಇದ್ದೀವಿ, ಯಾಕೆ ಇದಾಯಿತು ನನ್ನ ಲೈಫಲ್ಲಿ, ನಾವು ತಪ್ಪು ಮಾಡಿ ದೇವ್ರ ಮೇಲೆ ಬ್ಲೇಮ್ ಹಾಕೋದಕ್ಕೆ ಅದು ಸಾಧ್ಯತೆಯೂ ಇದೆ. ಯಾಕಂದರೆ ನಾವು ಚೆನ್ನಾಗಿ ತಿಂದುಬಿಟ್ಟು ನನಗೆ ತಲೆ ಚಕ್ಕರು, ನನಗೆ ಬಿ ಪಿ, ನನಗೆ ಶುಗರು, ಇದೆಲ್ಲ ನಾವು ಮಾಡ್ಕೊಂಡಿರೋದು. ಆಮೇಲೆ ದೇವ್ರೇ ನೀನು ವಾಸಿ ಮಾಡ್ತಾ ಇಲ್ಲ ಅಂತ ದೇವ್ರಿಗೆ ಕೇಳೋದಕ್ಕೆ ಸಾಧ್ಯ ಇಲ್ಲ. ಹ್ಯಾವ್ ಯು ಕಂಟ್ರೋಲ್, ನೀವು ಮಾಡಿದ್ದೀರಾ ಅದು? ಇಲ್ಲ. ಸೊ ಇದೆಲ್ಲ ರೀಸನ್ಸ್ ಇದೆ. ಸೊ ಈಗ ನಿಮಗೆ ಒಂದೊಂದು ರೀಸನ್ ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಇದೆಲ್ಲ ಇದ್ರೂ ಸಹ ಕೀರ್ತನೆ 31:31-15 ಪ್ರಕಾರ ದೇವ್ರ ಚಿತ್ತ ನೀವು ಆರೋಗ್ಯ ಹೊಂದಬೇಕು, ದೇವ್ರ ಸಮಯದಲ್ಲಿ ಆತನ ಗುಣ ಮಾಡ್ತಾನೆ. ಈ ಒಂದು ಮಾತನ್ನು ನಾವು ಯಾವಾಗಲೂ ನಾವು ತಿಳ್ಕೊಳ್ಬೇಕು. ಸೊ ಆದರೆ ಅದರ ಮಧ್ಯೆ ಇದೆಯಲ್ಲ ನೋಡಿ, ಅವಳಿಗೂ ಕಾಯಿಲೆ ಇತ್ತು, ಆ ರಕ್ತ ಕುಸುಮದ ರೋಗಿಗೂ ಕಾಯಿಲೆ ಇತ್ತು 12 ವರ್ಷ. ವಾಟ್ ಡಿಡ್ ಶಿ ಡೂ, ಏನು ಮಾಡಿದ್ಲವಳು? ಹಾಗೆ ನಾನು ಇದೆ ಅಂದ್ಬಿಟ್ಟು ಬರೀ ಡಾಕ್ಟರ್ ಹತ್ರ ಹೋಗ್ಕೊಂಡು ಆ ಫೇತಲ್ಲಿ ದೇವ್ರ ಬಳಿ ಬಂದ್ಲು. ಸೊ ನೀವು ಸಹ ಏನೇ ಇದ್ರೂ ಸಹ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿದ್ದರೂ ಸಹ, ನಿಮ್ಮ ನಂಬಿಕೆ, ಒಂದು ಕನ್ವಿಕ್ಷನ್, ಒಂದು ಮನವರಿಕೆ, ನಾವು ದೇವರೇ ಗುಣ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ನಾವಲ್ಲಿ ಬರುವಾಗ ಖಂಡಿತವಾಗಿ ಆತನ ಚಿತ್ತ ಆಗಿದೆ. ಇಂದಿನಿಂದ ಎಲ್ಲ ದಿವಸಗಳಿಂದ ನೀವು ಪ್ರಾರ್ಥನೆ ಮಾಡಿರಿ, ದೇವ್ರ ವಾಕ್ಯ ಆರ್ಕೆ ಮಾಡಿರಿ, ದೇವ್ರ ಹತ್ರ ಕನ್ವಿಕ್ಷನಿಂದ ಬನ್ನಿ. ದೇವ್ರು ಖಂಡಿತವಾಗಿ ನಿಮಗೆ ಯಾವುದೇ ರೋಗ ಇದ್ದರೂ ಸಹ ಆತನಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಸತ್ತಂಥ ಮನುಷ್ಯನನ್ನು ಎಬ್ಬಿಸಿದಂಥ ಅದೇ ದೇವರು ಈ ದಿನ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಯಾವುದೇ ರೋಗ ಇರ್ಬೋದು, ಯಾವುದೇ ಪರಿಸ್ಥಿತಿ ಇರ್ಬೋದು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸೊ ದೇವರನ್ನು ನಂಬಿಕೆಯಿಂದ ಹುಡುಕಿರಿ, ಆತನನ್ನು ಹುಡುಕೋರು ಆತನು ಸಿಗ್ತಾನೆ, ಆತನು ಮುಟ್ಟಿ ಗುಣ ಮಾಡ್ತಾನೆ. ಸೊ ಈ ಎಲ್ಲದರನ್ನು ಹೇಳೋದ್ರ ಮೂಲಕ ನಿಮ್ಮ ಎಲ್ಲ ಕ್ವೆಶ್ಚನ್ಗೆ ಆನ್ಸರ್ ಸಿಕ್ಕಿದೆ ಎಂಬುದಾಗಿ ನಾವು ಕೊನೆಯದಾಗಿ ಚಲನ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸರ್ ಪ್ರೇಯರ್ ಮಾಡಿ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೆ, ಹೌದು ಸ್ವಾಮಿ, ಅನೇಕ ಪ್ರಶ್ನೆಗಳಿಗೆ ನಮಗೆ ಉತ್ತರ ಇಲ್ಲ, ಆದರೆ ನೀನೇ ನಮಗೆ ಉತ್ತರವಾಗಿದ್ದೀ ಅಂತ ಹೇಳ್ಬಿಟ್ಟು ನಾವು ಸಂತೃಪ್ತಿ ಪಡ್ಕೊಳ್ತೇವೆ. ನಿನ್ನ ವಾಕ್ಯದಲ್ಲಿ ನಮಗೆ ಉತ್ತರ ಇದೆ, ಮತ್ತು ಇನ್ನೂ ಏನೂ ಪ್ರಶ್ನೆಗಳಿದ್ದರೂ ಕೂಡ ನೀನು ನಿನ್ನ ಆತ್ಮನ ಮುಖಾಂತರವಾಗಿ ನಮಗೆ ಪ್ರಕಟಣೆ ಕೊಡುವ ಆತನಾಗಿದ್ದಾನೆ. ಪ್ರಿಯ ವೀಕ್ಷಕರಿಗೆ ಏನೇ ಪ್ರಶ್ನೆಗಳಿದ್ದರೂ ಪ್ರಿಯ ಪವಿತ್ರ ಆತ್ಮನೇ, ನೀನು ಆ ಸ್ವಸ್ಥತೆಯನ್ನು, ಆ ಉತ್ತರವನ್ನು, ಆ ಪ್ರಕಟಣೆಯನ್ನು, ಆ ಕೃಪೆಯನ್ನು ಅವರಿಗೆ ದಯಪಾಲಿಸಿ ನಡೆಸು, ನಾಮವನ್ನು ಘನಪಡಿಸಿಕೊ. ಹಾಗೆ ಮಾಡ್ತೀವಿ, ಅದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ. ಸೊ ಇಂದಿನಿಂದ ನಿಮಗೆ ಎಲ್ಲ ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ ದೇವ್ರು ಕೊಡಲಿ ಎಂದು ಆರಿಸುತ್ತಾ, ನಿಮ್ಮನ್ನು ಆಶೀರ್ವದಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು.